ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಮಂಡಳಿಯವರು ಕರ್ನಾಟಕ ರಾಜ್ಯದ ಎರಡು ರಾಜ್ಯಸಭಾ ಸ್ಥಾನಗಳಿಗೆ ಇಬ್ಬರು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ. ಆ ಇಬ್ಬರು ಅಭ್ಯರ್ಥಿಗಳಾದಂಥವರು ಮುಂಬೈ ಕರ್ನಾಟಕದ ಈರಣ್ಣ ಕಡಾಡಿ ಹಾಗೂ ಇನ್ನೂರ್ವರು ಹೈದರಾಬಾದ್ ಕರ್ನಾಟಕದವರಾಗಿರುವಂತಹ ರಾಯಚೂರಿನವರಾದ ಅಶೋಕ್ ಗಸ್ತಿ ಅವರ ಹೆಸರನ್ನು ಘೋಷಣೆ ಮಾಡಿದ್ದಾರೆ. ಇದು ಸಂತೋಷದ ವಿಷಯ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಮಾಜಿ ಸಂಸದ ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿಯವರು ಹೇಳಿದ್ರು. ಅವರು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ರು. ವಿಶೇಷವಾಗಿ ಪಕ್ಷವೊಂದು ಸಂದೇಶವನ್ನ ಕಳಿಸಿದೆ. ಕೆಳಮಟ್ಟದ ಕಾರ್ಯಕರ್ತರನ್ನ ಗುರುತಿಸಿ ಪಕ್ಷಕ್ಕಾಗಿ ಯಾರು ನಿಷ್ಠಾವಂತರಾಗಿ ದುಡಿದಿದ್ದಾರೋ ಅವರಿಗೆ ಜವಾಬ್ದಾರಿ ಕೊಡ್ತೀನಿ ಅಂತ ಹೇಳಿದೆ. ನಾನು ಕೂಡ ಆಕಾಂಕ್ಷಿಯಾಗಿದ್ದೆ, ನನಗೆ ಆ ಸ್ಥಾನ ಸಿಗಲಿಲ್ಲ. ಅಂದ್ರೂ ಕೂಡ ನಮ್ಮ ಜಿಲ್ಲೆಯಿಂದಲೇ ಪಕ್ಷಕ್ಕಾಗಿ ನಿಷ್ಠೆಯಿಂದ ಕೆಲಸ ಕಾರ್ಯ ಮಾಡಿರುವಂತವರನ್ನ ಗುರುತಿಸಿ ಅವರಿಗೆ ಸ್ಥಾನ ನೀಡಿದ್ದಕ್ಕೆ ತುಂಬಾ ಸಂತೋಷವಾಗಿದೆ. ಅವರನ್ನ ಅಭಿನಂದಿಸ್ತೀನಿ. ಎಲ್ಲಾ ರೀತಿಯ ಸಹಾಯ ಸಹಕಾರ ನಮ್ಮಿಂದ ಅವರಿಗೆ ಸಿಗುತ್ತೆ. ಹಾಗೆ ಅಶೋಕ್ ಗಸ್ತಿ ಅವರಿಗೂ ಕೂಡ ನಮ್ಮಿಂದ ಬೇಕಾದ ಸಹಾಯ ಸಹಕಾರ ಸಿಗುತ್ತೆ. ಅವರು ಭವಿಷ್ಯತ್ ಕಾಲದಲ್ಲಿ ರಾಜ್ಯದ ರಾಜ್ಯಸಭಾ ಸದಸ್ಯರಾಗಿ ಕರ್ನಾಟಕ ರಾಜ್ಯದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳ ಪರಿಹಾರಕ್ಕೆ ಪ್ರಯತ್ನಿಸಲಿ. ಆ ದೇವರು ಅವರಿಗೆ ಆ ಶಕ್ತಿಯನ್ನ ಕೊಡಲಿ ಅಂತ ಮತ್ತೊಮ್ಮೆ ಕಾರ್ಯಕರ್ತರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಅವರು ಹೇಳಿದರು. ಇವತ್ತಿನ ದಿವಸ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿ ಮಂಡಳಿಯವರು ಕರ್ನಾಟಕ ರಾಜ್ಯದ ಎರಡು ರಾಜ್ಯಸಭಾ ಸ್ಥಾನಗಳಿಗೆ ಇಬ್ಬರು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ. ತುಂಬ ಸಂತೋಷ ಆಗಿದೆ. ಆ ಇಬ್ಬರು ಅಭ್ಯರ್ಥಿಗಳು ಇವತ್ತು ವಿಶೇಷವಾಗಿ ಮುಂಬೈ ಕರ್ನಾಟಕದವರಾಗಿರ್ತಕ್ಕಂಥ ಈರಣ್ಣ ಕದಾಡಿಯವರು, ಇನ್ನೂರು ಹೈದರಾಬಾದ್ನವರು ಕರ್ನಾಟಕದವರಾಗಿರ್ತಕ್ಕಂಥ ರಾಯಚೂರವರಾಗಿರ್ತಕ್ಕಂಥ ಅಶೋಕ್ ಗಸ್ತಿ ಅವರನ್ನು ಇವತ್ತು ದಿವಸ ಅವರ ಹೆಸರನ್ನು ಘೋಷಣೆ ಮಾಡಿದ್ದಾರೆ. ಅವರಿಬ್ಬರಿಗೂ ಪ್ರಥಮವಾಗಿ ನಾನು ಅಭಿನಂದನೆ ಮಾಡ್ತಾನೆ ಮತ್ತು ನನಗೆ ತುಂಬ ಸಂತೋಷವಾಗಿದೆ. ಅದರ ಜೊತೆಗೆ ವಿಶೇಷವಾಗಿ ಒಂದು ಸಂದೇಶವನ್ನು ಪಕ್ಷ ಕಳಿಸಿದ್ದು ಅಂತಂದರೆ, ಕೆಳಮಟ್ಟದ ಕಾರ್ಯಕರ್ತರನ್ನು ಗುರುತಿಸ್ತೀವಿ ಅಂತ ಅವ್ರನ್ನ ಗುರುತಿಸಿ ಪಕ್ಷಕ್ಕಾಗಿ ಯಾರು ದುಡಿದಿರ್ತಾರೆ ಅವರನ್ನು ಗುರುತಿಸಿ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತೀವಿ ಅನ್ನೋ ಸಂದೇಶವನ್ನು ಸಹಿತ ಕೊಟ್ಟಿರತಕ್ಕಂಥ ಒಂದು ಒಳ್ಳೆಯ ವ್ಯವಸ್ಥಿತವಾಗಿರ್ತಕ್ಕಂಥ ನಿರ್ಣಯ. ನಾನು ಒಬ್ಬನು ಅದರೊಳಗೆ ಅಪೇಕ್ಷಿತನಾಗಿದ್ದೆ, ಆದರೂ ಸಹಿತ ನನಗೆ ಸಿಗಲಿಲ್ಲದೂ ಈರಮ್ ಒಬ್ಬ ಇವತ್ತಿನ ದಿವಸ ನಮ್ಮ ಜಿಲ್ಲೆಯಲ್ಲೇ ಒಬ್ಬ ಪಕ್ಷಕ್ಕಾಗಿ ನಿಷ್ಠಾವಂತನಾಗಿ ಕೆಲಸ ಕಾರ್ಯ ಮಾಡಿದಂಥ ಒಬ್ಬ ವ್ಯಕ್ತಿನ ಗುರುತಿಸಿ ಇವತ್ತು ಕೊಟ್ಟದ್ದಕ್ಕೆ ಭಾಳ ಹೆಮ್ಮೆ ಅನಿಸಿದೆ, ಸಂತೋಷವಾಗಿದೆ ಮತ್ತು ಅವರನ್ನು ಅಭಿನಂದಿಸ್ತೇನೆ. ಎಲ್ಲ ರೀತಿಯ ಸಹಾಯ ಸಹಕಾರ ನಮ್ಮ ಕಡೆಯಿಂದ ಅವರಿಗಾಗಲಿ ಅಶೋಕ್ ಗಸ್ತಿ ಅವರಲ್ಲಿ ಇಬ್ಬರಿಗೂ ಇರ್ತದೆ ಅನ್ನೋದು ಮಾತನ್ನು ಹೇಳ್ತಾ ಅವರ ಭವಿಷ್ಯತ್ ಕಾಲದಲ್ಲಿ ರಾಜ್ಯದ ರಾಜ್ಯಸಭಾ ಸದಸ್ಯರಾಗಿ ಈ ಕರ್ನಾಟಕ ರಾಜ್ಯದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಪರಿಹಾರ ಮಾಡುವಂಥ ಅವರು ಪ್ರಯತ್ನ ಮಾಡಲಿ. ಆ ನಿಟ್ಟಿನಲ್ಲಿ ಆ ದೇವರು ದಯಾಗನ ಅವರಿಗೆ ಅಂಥ ಶಕ್ತಿಯನ್ನು ಕೊಟ್ಟು ಆಶೀರ್ವಾದ ಮಾಡಲಿ ಅಂತ ಅವರಿಗೆ ಮತ್ತೊಮ್ಮೆ ಅಭಿನಂದಿಸಿ ಕಾರ್ಯಕರ್ತರ ಪರವಾಗಿ ಅವರನ್ನು ಅಭಿನಂದಿಸಿ ನಾನು ಇವತ್ತು ಸಂತೋಷವನ್ನು ವ್ಯಕ್ತಪಡಿಸ್ತೇನೆ. ನಮ್ಮ ವಾಹಿನಿಯ ಪ್ರತಿನಿಧಿಯು ತಮಗೆ ರಾಜ್ಯಸಭಾ ಸದಸ್ಯ ಸ್ಥಾನ ಬಯಸದೇ ಬಂದ ಭಾಗ್ಯ ಎಂದಾಗ ಈರಣ್ಣ ಕಡಾಡಿಯವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ರಾಜಕೀಯ ಕಾರ್ಯಕರ್ತರು ಯಾವುದಾದ್ರೂ ಒಂದು ಅಧಿಕಾರ ಬಯಸೇ ಬಯಸ್ತಿರ್ತಾರೆ, ಆದರೆ ಸಿಗುವಂಥದ್ದು ಲಕ್ಷಾಂತರ ಜನ ಕಾರ್ಯಕರ್ತರು ಕೇಳಿದಾಗ ಕೆಲವು ಜನರಿಗೆ ಸಿಗುವಂಥ ಅವಕಾಶಗಳಿರ್ತಾವೆ. ಹೀಗಾಗಿ ನಾನು ಕೂಡ ಕಳೆದ 32 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಇಲ್ಲಿವರೆಗೆ ಕೆಲಸ ಮಾಡಿದೆ. ನಾನು ಮಾಡಿದಂಥ ಕೆಲಸವನ್ನು ನನ್ನ ಅಳಿಲು ಸೇವೆಯನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ಗುರುತಿಸಿದೆ. ಆ ಮೂಲಕ ನನಗೆ ಇದೊಂದು ಅವಕಾಶ ಕೊಟ್ಟಿದೆ. ನನಗೆ ಅವಕಾಶ ಕೊಟ್ಟಿರುವಂಥದ್ದು ಇದು ಕಾರ್ಯಕರ್ತರಿಗೆ ಕೊಟ್ಟಂಥ ಅವಕಾಶ, ಇಡೀ ಕಾರ್ಯಕರ್ತರಿಗೆ ಇದನ್ನು ಸಮರ್ಪಣೆ ಮಾಡ್ತಕ್ಕಂಥ ಭಾವನೆಯನ್ನು ನಾನು ವ್ಯಕ್ತ ಮಾಡ್ತಾ ಇದ್ದೇನೆ. ಸರ್, ಇದಕ್ಕೆ ನಿಮ್ಮ ಗುರುಗಳಂತ ಪ್ರಭಾಕರ್ ಕೋರೋದ್ರಲ್ಲಿ ಆಕಾಶ ಇದ್ರು, ಅವರೆಲ್ಲರೂ ನಮ್ಮ ಗುರುಗಳೇನ, ಅವರು ನಮ್ಮ ಮಾರ್ಗದರ್ಶಕರನ್ನ ಅವ್ರು ಕೇಳಿದರು. ಅವ್ರಿಗೆ ಬಹುಶಃ ಮುಂದಿನ ದಿವಸಗಳಿಗೆ ಇನ್ನೂ ಉನ್ನತ ಹುದ್ದೆ ಕೊಡ್ಬೋದು ಅಂತ ಭಾವಿಸ್ತೀನಿ. ನಾನು ಸಾಕಷ್ಟು ಅವಕಾಶಗಳದ್ದು ಆ ಹುದ್ದೆ ಕೊಡ್ಬೋದು. ಅವರ ಮಾರ್ಗದರ್ಶನದಲ್ಲಿ, ಸನ್ಮಾನ್ಯ ರಮೇಶ್ ಕತ್ತಿ ಅವರ ಮಾರ್ಗದರ್ಶನದಲ್ಲಿ ಕೂಡ ಮುಂದಿನ ದಿವಸದಲ್ಲಿ ನಾನು ಕೆಲಸ ಮಾಡ್ತೀನಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.